ಅವರು ಮನೆಯಲ್ಲಿ ನೈಟ್ ಶಿಫ್ಟ್ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇದ್ರು. ಇನ್ನು ಬೆಳಗಾಗುವಷ್ಟರಲ್ಲಿ ಕೆಲಸ ಮುಗಿಸಿ ಮನೆ ಸೇರ್ತಾ ಇದ್ರು. ಅದೇ ಜನ ಸಿಲಿಕಾನ್ ಸಿಟಿ ಪೊಲೀಸರ ಮಂಡೆ ಬಿಸಿ ಮಾಡಿಬಿಟ್ಟಿದ್ರು. ಮಧ್ಯರಾತ್ರಿ ಕಾರ್ಯಾಚರಣೆಗಿಳಿದು ಪೊಲೀಸರ ನಿದ್ದೆ ಕದ್ಬಿಟ್ಟಿದ್ರು. ಇಷ್ಟಕ್ಕೂ ಅವರು ಮಾಡ್ತಿದ್ದಾದ್ರೂ ಏನು ಅಂದ್ರ ಈ ಸ್ಟೋರಿ ನೋಡಿ. ಕಳೆದ ಒಂದು ವಾರದಲ್ಲಿ ಸಿಲಿಕಾನ್ ಸಿಟಿಯ ಪಶ್ಚಿಮ ವಿಭಾಗದಲ್ಲಿ 15 ರಾತ್ರಿ ದರೋಡೆ ಕೇಸ್ ದಾಖಲಾಗಿದ್ವು. ಒಂಟಿಯಾಗಿ ಮಧ್ಯರಾತ್ರಿ ಓಡಾಡ್ತಿದ್ದವರ ಮೇಲೆ ಖದೀಮರು ಹಲ್ಲೆ ಮಾಡಿ ಮೊಬೈಲ್, ಹಣ, ಚಿನ್ನ ದೋಚುತ್ತಿದ್ರು. ಅವರ ಮಾತು ಕೇಳ್ತಿದ್ರೆ ಕುತ್ತಿಗೆಗೆ ಚಾಕು ಇಟ್ಟು ಹಣ, ಮೊಬೈಲ್ ಕಸಿಯುತ್ತಿದ್ರು. ಜನವರಿ 16ರಂದು 5 ಕಡೆ, ಜನವರಿ 19ರಂದು 1 ಕಡೆ ಈ ರೀತಿ ಘಟನೆ ನಡೆದಿದ್ವು. ಬ್ಯಾಟರಾಯನಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 22ನೇ ತಾರೀಕು ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡದವರು, ಕ್ರೈಮ್ ಸ್ಟಾಫ್ ಅವರು ಸುಮಾರು 5 ಜನ ವ್ಯಕ್ತಿಗಳನ್ನು ಸಂಶಯಾಸ್ಪದವಾಗಿ ಮಾರಕಾಸ್ತ್ರಗಳನ್ನು ಓಡೋರನ್ನು ಹಿಡಿದು ಅವರನ್ನು ದಸ್ತಗಿರಿ ಮಾಡಿ ಅವರನ್ನು ವಿಚಾರಿಸಲಾಗಿ ಸುಮಾರು 18 ಈ ಹಿಂದೆ ಒಂಟಿಯಾಗಿ ಓಡಾಡುವ ಸಾರ್ವಜನಿಕರನ್ನು ದ್ವಿಚಕ್ರ ವಾಹನದಲ್ಲಿ ಹೋಗಿ ಮರಣಾನಂತರ ಹಲ್ಲೆ ಮಾಡಿ ಅವರಿಂದ ಚಿನ್ನಾಭರಣಗಳು, ಮೊಬೈಲ್ ಫೋನು ಮತ್ತು ವೆಹಿಕಲ್ಗಳನ್ನು ಕಿತ್ಕೊಂಡು ಹೋಗುವಂಥ ಒಂದು ತಂಡನ ಅವರು ಪತ್ತೆ ಮಾಡಿದ್ದಾರೆ. ಹೀಗೆ ಕೇಸ್ ದಾಖಲಾಗ್ತಿದ್ದಂತೆ ಪಶ್ಚಿಮ ವಿಭಾಗದ ಪೊಲೀಸರು ಅಲರ್ಟ್ ಆಗಿದ್ದರು. ಬ್ಯಾಟರಾಯನಪುರ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಶೋಯೆಬ್, ಜುಬೇರ್, ಆಫ್ರಿದಿ, ಸೈಯದ್, ಉಮರ್ ಎಂಬುವವರನ್ನ ಹಿಡಿದು ಬೆಂಡೆತ್ತಿದಾಗ ಐಷಾರಾಮಿ ಶೋಕಿ ಜೀವನ ನಡೆಸಲು ದರೋಡೆ ಮಾಡುತ್ತಿದ್ದ ಬಗ್ಗೆ ಸುದ್ದಿ ಹೊರಬಿದ್ದಿತ್ತು. ಈ ಗ್ಯಾಂಗ್ ನಾಯಕ ಆಫ್ರಿದಿ ದರೋಡೆ ಮಾಡಲು ಸ್ಕೆಚ್ ರೂಪಿಸಿ ಬೈಕ್ ಕೊಟ್ಟು ಕಳಿಸ್ತಿದ್ದಂತೆ. ಬ್ಯಾಟರಾಯನಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ 6 ಪ್ರಕರಣಗಳು, ಚಂದ್ರ ಲೇಔಟಿನ 6 ಪ್ರಕರಣಗಳು, ವಿವಿಪುರಂದು 3 ಪ್ರಕರಣ, ಶಂಕರಪುರಂದು 2 ಪ್ರಕರಣ ಮತ್ತು ವಿಜಯನಗರ ಪೊಲೀಸ್ ಠಾಣೆಯ 1 ಪ್ರಕರಣ ಪತ್ತೆಯಾಗಿದೆ. ಇವರಿಂದ 3 ದ್ವಿಚಕ್ರ ವಾಹನಗಳು, 10 ಮೊಬೈಲ್ ಫೋನ್ಗಳು ಮತ್ತು ಕೃತ್ಯಕ್ಕೆ ಉಪಿಸಿದಂಥ ಒಂದು 5 ಮಾರಕಾಸ್ತ್ರಗಳನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ. ಒಟ್ಟು ಕಳೆದ ಡಿಸೆಂಬರ್ ಮತ್ತು ಈ ಜನವರಿಯಲ್ಲಿ ಆದಂಥ 18 ಪ್ರಕರಣಗಳನ್ನು ನಾವು ಪತ್ತೆ ಹಚ್ಚಿದ್ದೀವಿ. 5ರನ್ನು ಬಂಧಿಸಿ ತನಿಖೆ ನಡೆಸುತ್ತಿರುವ ಪೊಲೀಸರು 5 ಲಕ್ಷದ 10 ಮೊಬೈಲ್, ದರೋಡೆಗೆ ಬಳಸುತ್ತಿದ್ದ ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಆರೋಪಿಗಳ ಬಂಧನದಿಂದ 18 ಪ್ರಕರಣಗಳು ಪತ್ತೆಯಾಗಿದ್ದು ನೈಟ್ ರಾಬರ್ಸ್ಗಳನ್ನು ಬಂಧಿಸಿರುವ ಪೊಲೀಸರ ಕಾರ್ಯಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಕ್ಯಾಮೆರಾಮ್ಯಾನ್ ರಿಯಾಜ್ ಜೊತೆ ದತ್ತರಾಜ್ ಪಡ್ಕೋಣೆ, TV5 ಬೆಂಗಳೂರು.